ನಮಸ್ತೆ ಸ್ನೇಹಿತರೆ ಅಬಿತು ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಇಂದಿನ ನಮ್ಮ ವಿಡಿಯೋದಲ್ಲಿ ಕನ್ಸೀವ್ ಆಗೋಕ್ಕೆ ಟ್ರೈ ಮಾಡುವಾಗಿನಿಂದ ನಿಮ್ಮ ಪ್ರೆಗ್ನೆನ್ಸಿ ಪೀರಿಯಡ್ ಕಂಪ್ಲೀಟ್ ಆಗಿ ಡೆಲಿವರಿ ಆಗೋವರೆಗೂ ಏನೆಲ್ಲ ಅಗತ್ಯ ಮೆಡಿಕಲ್ ಚೆಕಪ್ಗಳನ್ನ ಮಾಡಿಸಲೇಬೇಕಾಗುತ್ತೆ ಯಾವ ತಿಂಗಳಿನಲ್ಲಿ ಯಾವ ಮೆಡಿಕಲ್ ಚೆಕಪ್ ಮಾಡಿಸಬೇಕಾಗುತ್ತೆ ಈ ರೀತಿ ಚೆಕಪ್ಗಳ ಅವಶ್ಯಕತೆಯಾದರೂ ಏನಿದೆ ಎಂಬೆಲ್ಲ ವಿಷಯಗಳ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ನೀಡಲಿದ್ದೇವೆ ಮಗುವಿಗಾಗಿ ಟ್ರೈ ಮಾಡುವ ಮುನ್ನ ಅಗತ್ಯವಾಗಿ ಮಾಡಿಸಲೇಬೇಕಾದ ಕೆಲವು ಟೆಸ್ಟ್ಗಳಿವೆ ಅವುಗಳೆಂದರೆ ವಿಟಮಿನ್ ಬಿ ಟ್ವೆಲ್ವ್ ವಿಟಮಿನ್ ಡಿ ಕಂಪ್ಲೀಟ್ ಬ್ಲಡ್ ಕೌಂಟ್ ಥೈರಾಯ್ಡ್ ಟೆಸ್ಟ್ ಮತ್ತು ಶುಗರ್ ಟೆಸ್ಟ್ ಇಷ್ಟೊಂದೆಲ್ಲ ಟೆಸ್ಟ್ ಮಾಡಿಸ್ಬೇಕಾ ಇದರ ಅವಶ್ಯಕತೆ ಏನಿದೆ ಅಂತ ನೀವು ಕೇಳಬಹುದು ವಿಟಮಿನ್ ಬಿ ಟ್ವೆಲ್ ಮತ್ತು ವಿಟಮಿನ್ ಡಿ ಹಾಗೂ ಹಿಮೋಗ್ಲೋಬಿನ್ ನಮ್ಮ ದೇಹಕ್ಕೆ ಸ್ಪೆಷಲಿ ಪ್ರೆಗ್ನೆನ್ಸಿ ಪೀರಿಯಡಲ್ಲಿ ಅಗತ್ಯವಾಗಿ ಬೇಕಾಗಿರುವ ಪೋಷಕಾಂಶಗಳಾಗಿವೆ ನಾವು ಗರ್ಭಧರಿಸಲು ಮತ್ತು ಗರ್ಭಧರಿಸಿದ ನಂತರ ತಾಯಿಯ ಗರ್ಭದಲ್ಲಿ ಮಗುವಿನ ಉತ್ತಮ ಬೆಳವಣಿಗೆಯು ಸರಿಯಾದ ಪ್ರಮಾಣದ ವಿಟಮಿನ್ ಬಿ ಟ್ವೆಲ್ ವಿಟಮಿನ್ ಡಿ ಮತ್ತು ಹೀಮೋಗ್ಲೋಬಿನ್ ಪೂರೈಕೆಯನ್ನು ಅವಲಂಬಿಸಿದೆ ಇವುಗಳ ಉತ್ತಮ ಪೂರೈಕೆಯು ಗರ್ಭಾವಸ್ಥೆಯಲ್ಲಿ ಮುಂಬರುವ ತೊಂದರೆಗಳಾದ ಅನಿಮಿಯಾ ಲೋ ಬರ್ತ್ವಟ್ ಇಂಟ್ರಾಯುಟರಿನ್ ಗ್ರೋತ್ ರಿಟಾರ್ಡೇಷನ್ ನ್ಯೂರೋಲಾಜಿಕಲ್ ಡೆಫೆಕ್ಟ್ಸ್ ಪ್ರೀಟರ್ಮ್ ಡೆಲಿವರಿ ಮಗುವಿನಲ್ಲಿ ಕುಂಠಿತ ಮೂಲಗಳ ಬೆಳವಣಿಗೆಯನ್ನು ತಪ್ಪಿಸುತ್ತವೆ ಇನ್ನು ಥೈರಾಯ್ಡ್ ಲೆವೆಲ್ ಮತ್ತು ಶುಗರ್ ಲೆವೆಲ್ ಟೆಸ್ಟ್ಗಳ ಅವಶ್ಯಕತೆಯಾದರೂ ಏನಿದೆ ಇವುಗಳನ್ನು ಯಾಕೆ ಮಾಡಿಸ್ಬೇಕು ಅಂತ ನೀವು ಕೇಳಬಹುದು ನಮ್ಮ ಪ್ರೆಗ್ನೆನ್ಸಿ ಪೀರಿಯಡಲ್ಲಿ ಕೆಲವರಿಗೆ ಥೈರಾಯ್ಡ್ ಮತ್ತು ಡಯಾಬಿಟೀಸ್ ಬರುವ ಚಾನ್ಸಸ್ ಹೆಚ್ಚಾಗಿರುತ್ತೆ ಇದರಿಂದ ಇಂಟ್ರಾ ಯುಟರೈನ್ ಡೆತ್ಸ್ ಪ್ರೀಟರ್ಮ್ ಡೆಲಿವರಿ ಲೋ ಬರ್ತ್ ವೇಟ್ಗಳಂತಹ ಸಮಸ್ಯೆಗಳು ಹುಟ್ಟು ಮಗುವಿನಲ್ಲಿ ಕಾಣಿಸಿಕೊಳ್ಳಬಹುದು ಸೊ ಇಟ್ಸ್ ಬೆಟರ್ ಟು ಹ್ಯಾವ್ ದೀಸ್ ಟೆಸ್ಟ್ ಬಿಫೋರ್ ಟ್ರೈಂಗ್ ಟು ಕನ್ಸೀವ್ ಸ್ನೇಹಿತರೆ ಈ ಟೆಸ್ಟ್ಗಳನ್ನು ಮಾಡಿಸುವಾಗ ಆದಷ್ಟು ಜಾಣರಾಗಿರಿ ಮತ್ತು ಜಾಗರೂಕರಾಗಿರಿ ಬಿಕಾಸ್ ಎಲ್ಲ ಹಾಸ್ಪಿಟಲ್ಗಳಲ್ಲಿಯೂ ನಿಮಗೆ ಸರಿಯಾದ ರಿಸಲ್ಟ್ಸ್ ಬರಲ್ಲ ನಿಮ್ಮ ಟೆಸ್ಟ್ ರಿಪೋರ್ಟ್ಸ್ನಲ್ಲಿ ಬಂದಿರುವ ರಿಸಲ್ಟ್ಸ್ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂದರೆ ನಿಮಗೆ ಅನುಮಾನ ಇದೆ ಅಂತ ಅನಿಸಿದ್ರೆ ಒಂದಲ್ಲ ಅಂದರೆ ಇನ್ನೊಂದು ಕಡೆ ಟೆಸ್ಟ್ ಮಾಡಿಸಿ ಕ್ರಾಸ್ ಚೆಕ್ ಮಾಡಿಸ್ಕೊಳ್ಳೋದು ಉತ್ತಮ ಇದು ಯಾಕೆ ಹೇಳ್ತಿದ್ದೀನಿ ಅಂದರೆ ನಮ್ಮ ಟೆಸ್ಟ್ ರಿಪೋರ್ಟ್ಸ್ ರಿಸಲ್ಟ್ಸು ಹಾಸ್ಪಿಟಲ್ಸ್ ಮತ್ತು ಡಯಾಗ್ನಾಸ್ಟಿಕ್ ಸೆಂಟರ್ಗಳಲ್ಲಿನ ಮೆಷಿನ್ ರೀಡಿಂಗು ಆಕ್ಯುರೇಸಿ ಆಫ್ ರೀಡಿಂಗ್ ಡಾಟಾಸು ಹ್ಯೂಮನ್ ಏರರ್ ರೇಟ್ಸ್ ಮೇಲೆ ನಿರ್ಧರಿತವಾಗಿರುತ್ತೆ ಇವುಗಳಲ್ಲಿ ಯಾವುದೇ ಒಂದು ಸರಿ ಇಲ್ಲ ಅಂದ್ರೂ ಫಾಲ್ಟಿ ರಿಸಲ್ಟ್ಸ್ ಬರೋ ಚಾನ್ಸಸ್ ಹೆಚ್ಚಾಗಿರುತ್ತೆ ನಾನು ಕೂಡ ಥೈರಾಯ್ಡ್ ಚೆಕಪ್ ಮಾಡಿಸಿದಾಗ ನನಗೂ ಒಂದು ಹಾಸ್ಪಿಟಲಲ್ಲಿ ಥೈರಾಯ್ಡ್ ಇದೆ ಅಂತ ಹೇಳಿ ರಿಪೋರ್ಟ್ ಬಂದಿತ್ತು ಬಟ್ ನಾವು ಇನ್ನೂ ಎರಡು ಕಡೆ ಕ್ರಾಸ್ ಅಂತ ಹೇಳಿ ಥೈರಾಯ್ಡ್ ಚೆಕಪ್ ಮಾಡಿಸಿದಾಗ ನನಗೆ ಎರಡೂ ಕಡೆ ಯಾವುದೇ ರೀತಿ ಥೈರಾಯ್ಡ್ ಪ್ರಾಬ್ಲಮ್ ಇಲ್ಲ ಅಂಥೇಳಿ ಗೊತ್ತಾಯಿತು ಆದ್ದರಿಂದ ಸ್ನೇಹಿತರೆ ಆದಷ್ಟು ನೀವು ರಿಪೋರ್ಟ್ಸ್ ಮತ್ತು ರಿಸಲ್ಟ್ಸ್ನ ಕ್ರಾಸ್ ಚೆಕ್ ಮಾಡಿಸ್ಕೊಂಡು ಮುಂದುವರಿಯೋದು ಉತ್ತಮ ನೀವು ಕನ್ಸೀವ್ ಆಗೋಕ್ಕೆ ಟ್ರೈ ಮಾಡಿ ನಿಮ್ಮ ಪೀರಿಯಡ್ಸ್ ಮಿಸ್ ಆದ ಫಸ್ಟ್ ಡೇ ಇಂದಾನೆ ನೀವು ಕನ್ಸೀವ್ ಆಗಿದ್ದೀರೋ ಇಲ್ವೋ ಅಂತ ತಿಳ್ಕೊಳ್ಳೋದಿಕ್ಕೆ ಇರೋ ಪರೀಕ್ಷೆನೇ ಹೆಚ್ ಸಿ ಜಿ ಟೆಸ್ಟ್ ಈ ಹೆಚ್ ಸಿ ಜಿ ಟೆಸ್ಟ್ನಲ್ಲಿ ಎರಡು ವಿಧಗಳಿವೆ ಇದು ಹೆಚ್ ಸಿ ಜಿ ಯುರಿನ್ ಟೆಸ್ಟ್ ಇದನ್ನು ಹೋಮ್ ಪ್ರೆಗ್ನೆನ್ಸಿ ಟೆಸ್ಟ್ ಅಂತಲೂ ಕರೀತಾರೆ ಎರಡನೇದಾಗಿ ಹೆಚ್ ಸಿ ಜಿ ಬ್ಲಡ್ ಟೆಸ್ಟ್ ಸ್ನೇಹಿತರೆ ನೀವು ತಿಳ್ಕೊಳ್ಬೇಕಾದ ವಿಷಯ ಒಂದಿದೆ ಹೆಚ್ ಸಿ ಜಿ ಅಂದರೆ ಹ್ಯೂಮನ್ ಕೊರಿಯಾನಿಕ್ ಗೊನೆಡೋಟ್ರೋಪಿನ್ ಇದನ್ನು ಸಾಮಾನ್ಯವಾಗಿ ಗರ್ಭಧಾರಣೆಯ ಹಾರ್ಮೋನ್ ಎಂದು ಕರೆಯಲಾಗುತ್ತದೆ ಏಕೆಂದರೆ ಈ ಹಾರ್ಮೋನ್ ನಾವು ಕನ್ಸೀವ್ ಆಗಿದ್ದಲ್ಲಿ ಮಾತ್ರವೇ ನಮ್ಮ ಗರ್ಭದಲ್ಲಿ ಇಂಪ್ಲಾಂಟ್ ಆಗಿರೋ ಬೇಬಿಯ ಪ್ಲೆಸೆಂಟಾದಿಂದ ರಿಲೀಸ್ ಆಗುತ್ತೆ ಕನ್ಸೀವ್ ಆಗಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಈ ಹಾರ್ಮೋನ್ ಪ್ರೆಸೆನ್ಸ್ ಬ್ಲಡ್ ಟೆಸ್ಟಲ್ಲಾಗಲಿ ಯೂರಿನ್ ಟೆಸ್ಟಲ್ಲಾಗಲಿ ಇಂಡಿಕೇಟ್ ಆಗೋದಿಲ್ಲ ಆದ ಸುಮಾರು ಹನ್ನೊಂದು ದಿನಗಳ ನಂತರ ಯುರಿನ್ ಟೆಸ್ಟಲ್ಲಿ ಹನ್ನೆರಡರಿಂದ ಹದಿನಾಲ್ಕು ದಿನಗಳ ನಂತರ ಬ್ಲಡ್ ಟೆಸ್ಟಲ್ಲಿ ಈ ಹೆಚ್ ಸಿ ಜಿಯ ಮಟ್ಟವನ್ನು ಕಂಡುಹಿಡೀಬಹುದು ಇದರಲ್ಲಿ ವಿಶೇಷ ಏನಂದರೆ ಹೆಚ್ ಸಿ ಜಿ ಹಾರ್ಮೋನ್ ಪ್ರತಿ ಎಪ್ಪತ್ತೆರಡು ಗಂಟೆಗಳಿಗೊಮ್ಮೆ ದ್ವಿಗುಣ ಆಗುತ್ತೆ ಇದರಿಂದ ನಿಮಗೆ ನಿಮ್ಮ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗುತ್ತೆ ನಿಮ್ಮ ಪ್ರೆಗ್ನೆನ್ಸಿ ಎಲ್ಲ ಕನ್ಫರ್ಮ್ ಆದಮೇಲೆ ಸೆಕೆಂಡ್ ಮಂತಲ್ಲಿ ಏನೇನೆಲ್ಲ ಟೆಸ್ಟ್ ಮಾಡಿಸ್ಬೇಕಾಗತ್ತೆ ಅಂಥೇಳಿ ಸ್ಲೈಡಲ್ಲಿ ಕೊಟ್ಟಿದ್ದೀನಿ ಇದನ್ನು ನೀವು ನೋಡ್ಕೊಬಹುದು ಮೊದಲನೇದಾಗಿ ಅರ್ಲಿ ಪ್ರೆಗ್ನೆನ್ಸಿ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಇದನ್ನು ಏನಕ್ಕೆ ಮಾಡಿಸೋದು ಅಂದರೆ ಯುಟರಸಲ್ಲಿ ಇಂಪ್ಲಾಂಟ್ ಆಗಿರೋ ಬೇಬಿನಲ್ಲಿ ಹಾರ್ಟ್ ಬೀಟ್ ಜನ್ರೇಟ್ ಆಗಿದೆಯಾ ಜನ್ರೇಟ್ ಆಗಿದ್ದಲ್ಲಿ ಹಾರ್ಟ್ ಬೀಟ್ ರೇಟ್ ಸರಿಯಾಗಿದೆಯಾ ಅಂಥೇಳಿ ಚೆಕಪ್ ಮಾಡ್ತಾರೆ ಇದರ ಜೊತೆಗೆ ಯುಟರಸಲ್ಲಿ ಬೇಬಿ ಇಂಪ್ಲ್ಯಾಂಟೇಷನ್ ಪೊಸಿಷನು ಪ್ರಾಪರ್ ಆಗಿದೆಯಾ ಯಾಕಂದರೆ ಕೆಲವೊಮ್ಮೆ ಫ್ಯಾಲೋಪಿಯನ್ ಟ್ಯೂಬ್ ಒಳಗಡೆ ಇಂಪ್ಲ್ಯಾಂಟೇಷನ್ ಆಗಿರುತ್ತೆ ಇದು ತುಂಬಾ ಡೇಂಜರಸ್ಸು ಈ ರೀತಿ ಪೊಸಿಷನ್ ಆಫ್ ಇಂಪ್ಲಾಂಟೇಶನ್ನ ಚೆಕ್ ಮಾಡೋದಕ್ಕೆ ಈ ಅಲ್ಟ್ರಾಸೌಂಡ್ ಸ್ಕ್ಯಾನ ಮಾಡ್ತಾರೆ ಇವುಗಳ ಜೊತೆಗೆ ನಮ್ಮ ಯುಟರಸ್ಗೆ ಇಂಪ್ಲಾಂಟ್ ಆಗಿರೋ ಬೇಬಿನ ಹೊರೋ ಶಕ್ತಿ ಇದೆಯಾ ಏನಾದರೂ ಪ್ರಾಬ್ಲಮ್ ಇದೆಯಾ ಲೈಕ್ ಯುಟರಸ್ ಸೈಜು ಶೇಪು ಲೆಂಥು ಎಲ್ಲನೂ ಡಿಟೆಕ್ಟ್ ಮಾಡ್ತಾರೆ ಎರಡನೇದಾಗಿ ತಾಯಿಯ ಬ್ಲಡ್ ಗ್ರೂಪ್ ಮತ್ತು ಆರ್ ಎಚ್ ಗ್ರೂಪ್ ಟೆಸ್ಟ್ ಏನಕ್ಕೋಸ್ಕರ ಮಾಡಿಸ್ಬೇಕು ಅಂಥೇಳಿ ತಿಳ್ಕೊಳ್ಳೋಣ ಎಚ್ ಅಂಶವು ಆರ್ ಬಿ ಸಿಗಳಲ್ಲಿನ ಪ್ರೋಟೀನ್ಗಳಲ್ಲಿ ಒಂದಾಗಿದೆ ಇದು ಎರಡು ವಿಭಿನ್ನ ಜನರ ರಕ್ತವು ಮಿಶ್ರಣವಾದಾಗ ಹೊಂದಿಕೆಯಾಗುತ್ತದೆಯೇ ಎಂಬುದನ್ನು ಸೂಚಿಸುತ್ತದೆ ಉದಾಹರಣೆ ತಾಯಿ ಮತ್ತು ಆಕೆಯ ಮಗುವಿನ ಜನನದ ರಕ್ತ ಗರ್ಭಾವಸ್ಥೆಯಲ್ಲಿ ತಾಯಿ ಮತ್ತು ಹುಟ್ಟಲಿರುವ ಮಗುವಿಗೆ ಎಚ್ ಅಂಶವನ್ನು ನಿರ್ಧರಿಸುವುದು ವಾಡಿಕೆ ಮತ್ತು ಅತ್ಯಂತ ಮುಖ್ಯವಾಗಿದೆ ಸಪೋಸ್ ತಾಯಿ ಮತ್ತು ಮಗು ಆರ್ ಎಚ್ ಪಾಸಿಟಿವ್ ಅಥವಾ ಎಚ್ ನೆಗೆಟಿವ್ ಇದ್ದಲ್ಲಿ ಯಾವುದೇ ಚಿಂತೆ ಬೇಡ ಬಟ್ ಮಗುದೂ ಆರ್ ಎಚ್ ಪಾಸಿಟಿವ್ ಇದ್ದು ತಾಯಿದು ಆರ್ ಎಚ್ ನೆಗೆಟಿವ್ ಇದ್ದಲ್ಲಿ ತುಂಬಾ ಎಚ್ಚರ ವಹಿಸಬೇಕಾಗತ್ತೆ ಬಿಕಾಸ್ ಇಲ್ಲಿ ತಾಯಿಯ ರಕ್ತ ವಿರೋಧಿ ಡಿ ಪ್ರತಿಕಾಯಗಳನ್ನು ಉತ್ಪಾದಿಸಬಹುದು ಇದು ಮಗುವಿನ ಬೆಳವಣಿಗೆಯ ಮೇಲೆ ವ್ಯತಿರಿಕ್ತವಾಗಿ ಪರಿಣಾಮ ಬೀರುತ್ತದೆ ಆದ್ದರಿಂದ ಇಂತಹ ಸಮಯದಲ್ಲಿ ಗರ್ಭಾವಸ್ಥೆಯಲ್ಲಿನ ಮಗುವಿನ ರಕ್ಷಣೆಗೆ ವೈದ್ಯರ ಮೇಲ್ವಿಚಾರಣೆ ತೆಗೆದುಕೊಳ್ಳುವುದು ಬಹುಮುಖ್ಯವಾಗಿದೆ ಇನ್ನು ಮೂರನೇದು ಇಂಪಾರ್ಟೆಂಟ್ ಬ್ಲಡ್ ಟೆಸ್ಟ್ ಇದನ್ನು ಯಾಕೆ ಮಾಡಿಸ್ಬೇಕು ಅಂತಂದರೆ ಹೆಚ್ ಐ ವಿ ವಿ ಡಿ ಆರ್ ಎಲ್ ಎಚ್ ಸಿ ವಿಗಳಂತಹ ಸೆಕ್ಷಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ಗಳು ತಾಯಿ ಮತ್ತು ತಂದೆಯ ದೇಹದಲ್ಲಿ ಪ್ರೆಸೆಂಟ್ ಇದ್ದರೆ ಅದು ಗರ್ಭಾವಸ್ಥೆಯಲ್ಲಿ ಮಗುವಿಗೆ ಬರೋ ಚಾನ್ಸಸ್ ಅತ್ಯಧಿಕವಾಗಿರುತ್ತೆ ಅದಕ್ಕಾಗಿ ಈ ಟೆಸ್ಟನ್ನು ಮಾಡಿಸೋದು ಅತಿ ಮುಖ್ಯ ಆಗಿದೆ ಬನ್ನಿ ಸ್ನೇಹಿತರೆ ಮೂರನೇ ತಿಂಗಳಲ್ಲಿ ಮಾಡೋ ಇಂಪಾರ್ಟೆಂಟ್ ಟೆಸ್ಟ್ಗಳು ಯಾವ್ಯಾವ ಅಂತೇಳಿ ತಿಳ್ಕೊಳ್ಳೋಣ ಮೊದಲನೇದಾಗಿ ಎನ್ ಟಿ ಸ್ಕ್ಯಾನ್ ಇದು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಆಗಿದೆ ಎರಡನೇದಾಗಿ ಡಬಲ್ ಮಾರ್ಕರ್ ಸ್ಕ್ರೀನಿಂಗ್ ಇದು ಬ್ಲಡ್ ಟೆಸ್ಟ್ ಆಗಿದೆ ಇವಾಗ ಎಂಟಿ ಸ್ಕ್ಯಾನ್ ಪ್ರಾಮುಖ್ಯತೆಯನ್ನು ತಿಳ್ಕೊಳ್ಳೋಣ ಎನ್ ಟಿ ಸ್ಕ್ಯಾನನ್ನು ಅರೌಂಡ್ ಲೆವೆನ್ ಟು ಫೋರ್ಟೀನ್ತ್ ವೀಕ್ ಆಫ್ ಪ್ರೆಗ್ನೆನ್ಸಿಯಲ್ಲಿ ಮಾಡ್ತಾರೆ ಈ ಸ್ಕ್ಯಾನಿಂಗ್ನಲ್ಲಿ ಗರ್ಭದಲ್ಲಿನ ಮಗುಗೆ ಎನಿ ಜೆನೆಟಿಕಲ್ ಡಿಸಾರ್ಡರ್ಸ್ ಇದೆಯಾ ಸ್ಪೆಷಲಿ ಡೌನ್ ಸಿಂಡ್ರೋಮ್ನಂತಹ ಅಪಾಯಕಾರಿ ಅನುವಂಶೀಯ ಕಾಯಿಲೆಗೆ ತುತ್ತಾಗೋ ಚಾನ್ಸಸ್ ಇದೆಯಾ ಅಂಥೇಳಿ ಪತ್ತೆ ಹಚ್ಚುತ್ತಾರೆ ಎರಡನೇದಾಗಿ ಡಬಲ್ ಮಾರ್ಕರ್ ಸ್ಕ್ರೀನಿಂಗನ್ನು ಯಾಕೆ ಮಾಡಿಸ್ಬೇಕು ಅಂತ ತಿಳ್ಕೊಳ್ಳೋಣ ಇದರಲ್ಲಿ ಬೆಳೆಯುತ್ತಿರುವ ಭ್ರೂಣದಲ್ಲಿ ಕಂಡು ಬರುವ ಕ್ರೋಮೋಜೋಮಲ್ ಅಬ್ನಾರ್ಮಲಿಟೀಸ್ನ ಆರಂಭಿಕ ಹಂತದಲ್ಲಿಯೇ ಪತ್ತೆ ಹಚ್ಚಲಾಗುತ್ತದೆ ಗರ್ಭದಲ್ಲಿನ ಭ್ರೂಣವು ಸಹಜ ಸ್ಥಿತಿಯಲ್ಲಿ ಹೆಣ್ಣಾಗಿದ್ದಲ್ಲಿ ಟ್ವೆಂಟಿ ಟೂ ಪೇರ್ಸ್ ಆಫ್ ಎಕ್ಸ್ ಎಕ್ಸ್ ಕ್ರೋಮೋಸೋಮ್ಸ್ ಇರುತ್ತೆ ಗಂಡಾಗಿದ್ದಲ್ಲಿ ಟ್ವೆಂಟಿ ಟೂ ಪೇರ್ಸ್ ಆಫ್ ಎಕ್ಸ್ ವೈ ಕ್ರೋಮೋಸೋಮ್ಗಳನ್ನು ಹೊಂದಿರುತ್ತೆ ಆದಾಗ್ಯೂ ಕೆಲವು ಅಪರೂಪದ ಸಂದರ್ಭಗಳಲ್ಲಿ ಕೆಲವು ಅಥವಾ ಎಲ್ಲ ದೇಹದ ಜೀವಕೋಶಗಳಲ್ಲಿ ಹೆಚ್ಚುವರಿ ಕ್ರೋಮೊಸೋಮ್ಸು ಕಂಡುಬರುತ್ತೆ ಇದನ್ನು ಟ್ರೈಸೋಮಿ ಅಂಥೇಳಿ ಕರೀತಾರೆ ಟ್ರೈಝೋಮಿ ಎಂಬ ಜೆನೆಟಿಕ್ ಅಬ್ನಾರ್ಮಲಿಟಿಗೆ ಇದು ಕಾರಣ ಆಗುತ್ತೆ ಇಂತಹ ಭ್ರೂಣಗಳು ಆ ಕ್ರೋಮೋಝೋಮ್ಸ್ನ ಎರಡು ಪ್ರತಿಗಳ ಬದಲಿಗೆ ಮೂರು ಪ್ರತಿಗಳನ್ನು ಹೊಂದಿರುತ್ತೆ ಪ್ರತಿ ಅಂದರೆ ಇಲ್ಲಿ ಪೇರ್ಸ್ ಅಂತ ತಿಳ್ಕೊಳ್ಳಿ ಇದು ಭ್ರೂಣದ ಬೆಳವಣಿಗೆಯ ಮತ್ತು ಬೌದ್ಧಿಕ ವಿಕಸನದ ವಿಳಂಬತೆಗೆ ಕಾರಣವಾಗುತ್ತೆ ಈ ಟ್ರೈಝೋಮಿಯಿಂದ ಉಂಟಾಗುವ ಅಸಹಜತೆಗಳೆಂದರೆ ಡೌನ್ ಸಿಂಡ್ರೋಮ್ ಇದು ಟ್ರೈಜೋಮಿ ಟ್ವೆಂಟಿ ಒನ್ ಅಂತ ಹೇಳಿ ಕರೀತಾರೆ ಎಡ್ವರ್ಡ್ ಸಿಂಡ್ರೋಮ್ ಇದನ್ನು ಟ್ರೈಜೋಮಿ ಏಯ್ಟೀನ್ ಹೇಳಿ ಕರೀತಾರೆ ಮತ್ತು ಪೌಟ್ ಸಿಂಡ್ರೋಮ್ ಇದನ್ನು ಟ್ರೈಝೋಮಿ ಥರ್ಟೀನ್ ಅಂಥೇಳಿ ಕರೀತಾರೆ ಆದ್ದರಿಂದ ಡಬಲ್ ಮಾರ್ಕರ್ ಟೆಸ್ಟ್ ಕ್ರೋಮೋಜೋಮಲ್ ಡಿಸಾರ್ಡರ್ಸ್ಗಳನ್ನು ಪತ್ತೆ ಹಚ್ಚುವುದು ತಾಯಿ ಮತ್ತು ಆಕೆಯ ಹುಟ್ಟಲ್ಲಿರುವ ಮಗುವನ್ನು ರಕ್ಷಿಸಲು ಸಹಾಯ ಮಾಡುತ್ತೆ ಸ್ನೇಹಿತರೆ ನೀವು ಗಮನಿಸಲೇಬೇಕಾದಂತಹ ಇನ್ನೊಂದು ವಿಷಯ ಇದೆ ಅದುವೇ ಟಿ ಟಿ ಇಂಜೆಕ್ಷನ್ ಪ್ರತಿ ಗರ್ಭಿಣಿ ಮಹಿಳೆಯು ಮೂರನೇ ತಿಂಗಳಿನಲ್ಲಿ ಅವಳು ಹಾಕಿಸಿಕೊಳ್ಳಲೇಬೇಕಾದಂತಹ ಇಂಪಾರ್ಟೆಂಟ್ ಇಂಜೆಕ್ಷನ್ ಇದಾಗಿದೆ ಬನ್ನಿ ಸ್ನೇಹಿತರೆ ಈಗ ಟಿ ಟಿ ಇಂಜೆಕ್ಷನ್ನ ಯಾಕೆ ಹಾಕಿಸ್ಕೋಬೇಕು ಇದರ ಅವಶ್ಯಕತೆ ಏನಿದೆ ಅಂಥೇಳಿ ತಿಳ್ಕೊಳ್ಳೋಣ ಗರ್ಭಿಣಿ ಮಹಿಳೆಯರಲ್ಲಿ ಟೆಟಾನಾಸ್ ವೈರಸ್ ಜನನಾಂಗದ ಮೂಲಕ ಹೆರಿಗೆ ಸಮಯದಲ್ಲಿ ತಾಯಿಯಿಂದ ಮಗುವಿಗೆ ಪ್ರವೇಶಿಸಬಹುದು ಜನನದ ಸಮಯದಲ್ಲಿ ಹೊಕ್ಕುಳ ಬಳ್ಳಿಯನ್ನು ಕತ್ತರಿಸುವಾಗ ಮತ್ತು ಕಟ್ಟುವಾಗ ಸುಲಭವಾಗಿ ತಾಯಿಯಿಂದ ಮಗುವಿಗೆ ತೂರಿಕೊಳ್ಳಬಹುದು ಇವು ಒಮ್ಮೆ ದೇಹವನ್ನು ಪ್ರವೇಶಿಸಿದ ನಂತರ ಮಗುವಿನಲ್ಲಿ ನರಮಂಡಲದ ಅಸ್ವಸ್ಥತೆಗಳನ್ನು ಉಂಟು ಮಾಡುತ್ತವೆ ಮತ್ತು ತಕ್ಷಣವೇ ಚಿಕಿತ್ಸೆ ನೀಡದಿದ್ದಲ್ಲಿ ನವಜಾತ ಶಿಶುವಿನ ಸಾವಿಗೂ ಕೂಡ ಕಾರಣವಾಗಬಹುದು ಸೊ ಎವ್ರಿ ಪ್ರೆಗ್ನೆಂಟ್ ಲೇಡೀಸು ಮೂರನೇ ತಿಂಗಳಲ್ಲಿ ತಪ್ಪದೇ ಟಿ ಟಿ ಇಂಜೆಕ್ಷನ್ ತಗೋಬೇಕು ಬನ್ನಿ ಸ್ನೇಹಿತರೆ ಇವಾಗ ಐದನೇ ತಿಂಗಳಲ್ಲಿ ಮಾಡುವಂತಹ ಪ್ರಮುಖವಾದ ಟೆಸ್ಟ್ಗಳು ಯಾವ್ಯಾವು ಅಂತ ಹೇಳಿ ತಿಳ್ಕೊಳ್ಳೋಣ ಮೊದಲನೇದಾಗಿ ಅನಾಮಲಿ ಸ್ಕ್ಯಾನ್ ಇದೊಂದು ಇಂಪಾರ್ಟೆಂಟ್ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಆಗಿದೆ ಎರಡನೇದಾಗಿ ಕ್ವಾಡ್ರಪಲ್ ಸ್ಕ್ರೀನಿಂಗ್ ಇದೊಂದು ಇಂಪಾರ್ಟೆಂಟ್ ಬ್ಲಡ್ ಟೆಸ್ಟ್ ಆಗಿದೆ ಅನಾಮಲಿ ಸ್ಕ್ಯಾನನ್ನು ಜನರಲ್ಲಿ ಹದಿನೆಂಟರಿಂದ ಇಪ್ಪತ್ತು ವಾರಗಳ ನಡುವೆ ಮಾಡಲಾಗುತ್ತೆ ಇದರಲ್ಲಿ ಗರ್ಭದಲ್ಲಿ ಬೆಳೆಯುತ್ತಿರುವ ಭ್ರೂಣದ ನಿರ್ದಿಷ್ಟ ದೇಹ ಭಾಗಗಳಾದ ಹೃದಯ ಮೆದುಳು ಕುತ್ತಿಗೆ ಬೆನ್ನುಮೂಳೆ ಮೂತ್ರಪಿಂಡಗಳು ಮೂತ್ರಕೋಶ ತೋಳುಗಳು ಕಾಲುಗಳು ಕೈಗಳು ಬೆರಳುಗಳು ಪಾದಗಳು ಕಾಲ್ಬೆರಳು ಗಲ್ಲ ಮೂಗು ಕಣ್ಣುಗಳು ಮತ್ತು ಶ್ವಾಸಕೋಶ ಹೊಟ್ಟೆ ಇತ್ಯಾದಿಗಳ ಬೆಳವಣಿಗೆಯು ನಿಖರವಾಗಿದೆಯೇ ಎಂದು ಪರಿಶೀಲಿಸಲಾಗುತ್ತದೆ ಇದಲ್ಲದೆ ಹುಟ್ಟೋ ಮಗುವಿನಲ್ಲಿ ಯಾವುದೇ ರೀತಿಯ ನ್ಯೂರಲ್ ಟ್ಯೂಬ್ ಡಿಫೆಕ್ಟ್ಸ್ ಇದೆಯಾ ಅಬ್ಡಾಮಿನಲ್ ವಾಲ್ ಡಿಫೆಕ್ಟ್ಸ್ ಇದೆಯಾ ಅಂತ ಹೇಳಿ ಗುರುತಿಸಲಾಗುತ್ತೆ ಅಬ್ಡಮಿನಲ್ ವಾಲ್ ಡಿಫೆಕ್ಟ್ ಅನ್ನೋದು ಒಂದು ಬರ್ತ್ ಡಿಫೆಕ್ಟ್ ಆಗಿದೆ ಇಲ್ಲಿ ಸ್ನೇಹಿತರೆ ಹೊಟ್ಟೆ ಮತ್ತು ಕರುಳಿನಂತಹ ಇತರ ಜೀರ್ಣಕಾರಿ ಅಂಗಗಳು ದೇಹದೊಳಗೆ ಬೆಳವಣಿಗೆ ಹೊಂದದೆ ಅಸಹಜ ರಂಧ್ರದ ಮೂಲಕ ದೇಹದಿಂದ ಹೊರಗೆ ತಳ್ಳಲ್ಪಟ್ಟು ದೇಹದ ಹೊರಗೆ ಬೆಳವಣಿಗೆ ಹೊಂದುತ್ತಾ ಇರುತ್ತೆ ಇನ್ನು ನ್ಯೂರಲ್ ಟ್ಯೂಬ್ ಡಿಫೆಕ್ಟ್ ಕೂಡ ಒಂದು ಬರ್ತ್ ಡಿಫೆಕ್ಟ್ ಆಗಿದೆ ಇಲ್ಲಿ ನಾವು ಪ್ರೆಗ್ನೆನ್ಸಿ ಪೀರಿಯಡಲ್ಲಿ ಸರಿಯಾಗಿ ಫೋಲಿಕ್ ಆ್ಯಸಿಡನ್ನು ತಗೊಳ್ಳಲಿಲ್ಲ ಅಂದರೆ ಈ ಡಿಫೆಕ್ಟ್ ಬರೋ ಚಾನ್ಸಸ್ ಇರುತ್ತೆ ಇದಕ್ಕೆ ಎಕ್ಸಾಂಪಲ್ ಸ್ಪೈನಾ ಬಿಫಿಡಾ ಎನ್ ಎನ್ಸೆಫಾಲಿ ಎನ್ಸೆಫಾಲೋಸಿಲ್ ಇನ್ ಸೆಫಾಲಿಗಳು ಇವು ಕಾಮನ್ ನ್ಯೂರಲ್ ಡಿಫೆಕ್ಟ್ಸ್ ಆಗಿದೆ ಸ್ನೇಹಿತರೆ ಐದನೇ ತಿಂಗಳಿನಲ್ಲಿ ಮಾಡಿಸಬೇಕಾದಂತಹ ಇನ್ನೊಂದು ಪ್ರಮುಖವಾದ ಟೆಸ್ಟ್ ಇದೆ ಅದುವೇ ಶುಗರ್ ಚಾಲೆಂಜ್ ಟೆಸ್ಟ್ ಗರ್ಭಾವಸ್ಥೆಯಲ್ಲಿ ಬರಬಹುದಾದಂತಹ ಗರ್ಭಾವಸ್ಥೆಯ ಮಧುಮೇಹವನ್ನು ಪರೀಕ್ಷಿಸಲು ಈ ಗ್ಲುಕೋಸ್ ಟಾಲರೆನ್ಸ್ ಟೆಸ್ಟನ್ನು ಮಾಡಲಾಗತ್ತೆ ಸಪೋಸ್ ಪ್ರೆಗ್ನೆನ್ಸಿ ಪೀರಿಯಡಲ್ಲಿ ನಿಮಗೆ ಡಯಾಬಿಟಿಸ್ ಬಂದರೆ ಹುಟ್ಟು ಮಗುವಿನ ದೇಹ ತೂಕ ಅಧಿಕವಾಗಬಹುದು ಇದರಿಂದ ನಿಮಗೆ ನಾರ್ಮಲ್ ಡೆಲಿವರಿ ಕಷ್ಟ ಆಗಬಹುದು ಮತ್ತು ಮುಂದಿನ ದಿನಗಳಲ್ಲಿ ನಿಮಗೆ ಅಂದರೆ ಫಾರ್ಟಿ ಪ್ಲಸ್ ಏಜ್ ಆದಮೇಲೆ ಟೈಪ್ ಟು ಡಯಾಬಿಟಿಸ್ ಬರೋ ಚಾನ್ಸಸ್ ತುಂಬಾ ಇರುತ್ತೆ ಸೊ ಶುಗರ್ ಚಾಲೆಂಜ್ ಟೆಸ್ಟಲ್ಲಿ ನಿಮಗೆ ಡಯಾಬಿಟಿಸ್ ಇದೆ ಅಂತ ಗೊತ್ತಾದರೆ ಇನ್ನುಳಿದ ಅವಧಿಯಲ್ಲಿ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಎಚ್ಚರಿಕೆಯಿಂದ ನಿರ್ವಹಿಸುವುದು ಅತ್ಯಗತ್ಯವಾಗಿದೆ ಸ್ನೇಹಿತರೆ ನಾವು ಮೂರನೇ ತಿಂಗಳಿನಲ್ಲಿ ಡಬಲ್ ಮಾರ್ಕರ್ ಚೆಕಪ್ಪನ್ನು ಮಾಡಿಸೋಕ್ಕಾಗಲಿಲ್ಲ ಅಂದ ಪಕ್ಷದಲ್ಲಿ ಇದಕ್ಕೆ ರೀಪ್ಲೇಸ್ಮೆಂಟ್ ಆಗಿ ಐದನೇ ತಿಂಗಳಿನಲ್ಲಿ ಕ್ವಾಡ್ರಪಲ್ ಸ್ಕ್ರೀನಿಂಗ್ ಅಂತ ಹೇಳಿ ಮಾಡ್ತಾರೆ ಇದರಲ್ಲೂ ಕೂಡ ಯಾವುದೇ ರೀತಿಯ ಜೆನೆಟಿಕಲ್ ಡಿಸಾರ್ಡರ್ಸ್ ಇದ್ರೂ ಕೂಡ ಪತ್ತೆ ಆಗುತ್ತೆ ಬನ್ನಿ ಸ್ನೇಹಿತರೆ ಇವಾಗ ಏಳನೇ ತಿಂಗಳಿನಲ್ಲಿ ಯಾವೆಲ್ಲ ಇಂಪಾರ್ಟೆಂಟ್ ಟೆಸ್ಟ್ಗಳನ್ನು ಮಾಡ್ತಾರೆ ಅಂತ ಹೇಳಿ ತಿಳ್ಕೊಳ್ಳೋಣ ಮೊದಲನೇದಾಗಿ ಶುಗರ್ ಚಾಲೆಂಟ್ ಟೆಸ್ಟ್ ಎರಡನೇದಾಗಿ ಎರಡನೇ ಬಾರಿ ನಿಮಗೆ ಟಿ ಟಿ ಇಂಜೆಕ್ಷನನ್ನು ಏಳನೇ ತಿಂಗಳಿನಲ್ಲಿ ಕೊಡ್ತಾರೆ ಇದು ಎರಡನೇ ಡೋಸ್ ಆಗಿದೆ ಮೂರನೇದಾಗಿ ಫೀಟಲ್ ಡಾಪ್ಲರ್ ಟೆಸ್ಟ್ ನಾನು ಈ ಹಿಂದೆನೇ ಶುಗರ್ ಚಾಲೆನ್ ಟೆಸ್ಟನ್ನು ಯಾಕೆ ಮಾಡಿಸ್ಬೇಕು ಮತ್ತು ಟಿ ಟಿ ಇಂಜೆಕ್ಷನನ್ನು ಯಾಕೆ ತಗೋಬೇಕು ಅಂಥೇಳಿ ಹೇಳಿದ್ದೀನಿ ಇವಾಗ ಡಾಪ್ಲರ್ ಟೆಸ್ಟ್ನ ಇಂಪಾರ್ಟೆನ್ಸ್ ಏನಂತ ಹೇಳಿ ತಿಳ್ಕೊಳ್ಳೋಣ ಸ್ನೇಹಿತರೆ ಈ ಡಾಪ್ಲರ್ ಟೆಸ್ಟಲ್ಲಿ ನಮ್ಮ ದೇಹದಲ್ಲಿನ ರಕ್ತನಾಳಗಳಿಂದ ಸರಿಯಾಗಿ ರಕ್ತ ಪರಿಚಲನೆ ಆಗ್ತಾ ಇದೆಯಾ ಅದು ಸ್ಪೆಷಲಿ ಮಗುವಿಗೆ ಪ್ಲೆಸೆಂಟಾದ ಮೂಲಕ ಸರಿಯಾದ ರೀತಿಯಲ್ಲಿ ಬ್ಲಡ್ ಸಪ್ಲೈ ಆಗ್ತಾ ಇದೆಯಾ ಮತ್ತು ನಮ್ಮ ಯುಟರಸ್ಸಿಗೆ ಸರಿಯಾದ ಪ್ರಮಾಣದಲ್ಲಿ ರಕ್ತ ಪರಿಚಲನೆ ಆಗ್ತಾ ಇದೆಯಾ ಹೇಳಿ ಪತ್ತೆ ಹಚ್ಚುತ್ತಾರೆ ಇದರ ಜೊತೆಗೆ ಎಕೋಕಾರ್ಡಿಯೋಗ್ರಫಿಯಲ್ಲಿ ಬೆಳೆಯುತ್ತಿರುವ ಮಗುವಿನ ಹೃದಯದ ರಚನೆ ಮತ್ತು ಕಾರ್ಯವೈಖರಿಯನ್ನು ಪರೀಕ್ಷೆ ಮಾಡಲಾಗುತ್ತೆ ಸೊ ಈ ಕಾರ್ಡಿಯೋಗ್ರಫಿ ಡಾಪ್ಲಾ ಟೆಸ್ಟ್ ಮೂಲಕ ನಮಗೆ ಹುಟ್ಟೋಕೆ ಮುಂಚೆನೆ ಮಗುವಿಗೆ ಮಗುವಿನ ಹೃದಯದಲ್ಲಿ ಯಾವುದೇ ರೀತಿ ತೊಂದರೆಗಳಿದೆಯಾ ಹೇಳಿ ಪತ್ತೆ ಹಚ್ಚಬಹುದು ಮುಂದುವರೆದು ಈಗ ಒಂಬತ್ತನೇ ತಿಂಗಳಿನಲ್ಲಿ ಯಾವೆಲ್ಲ ಇಂಪಾರ್ಟೆಂಟ್ ಟೆಸ್ಟ್ಗಳನ್ನು ಮಾಡಿಸಲಾಗುತ್ತೆ ಹೇಳಿ ತಿಳ್ಕೊಳ್ಳೋಣ ಮೊದಲನೇದಾಗಿ ಗ್ರೋತ್ ಸ್ಕ್ಯಾನ್ ಇದೊಂದು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಆಗಿದೆ ಎರಡನೇದಾಗಿ ಜಿ ಬಿ ಎಸ್ ಟೆಸ್ಟ್ ಅಂಥೇಳಿ ಇದೊಂದು ಯುರಿನ್ ಟೆಸ್ಟ್ ಆಗಿದೆ ಬನ್ನಿ ಸ್ನೇಹಿತರೆ ಫೀಟಲ್ ಗ್ರೋತ್ ಸ್ಕ್ಯಾನ್ದು ಇಂಪಾರ್ಟೆನ್ಸನ್ನು ತಿಳ್ಕೊಳ್ಳೋಣ ಇದನ್ನು ಜನರಲ್ ಆಗಿ ತರ್ಟಿ ಟೂ ವೀಕ್ ಆಫ್ ಪ್ರೆಗ್ನೆನ್ಸಿಯಲ್ಲಿ ಮಾಡ್ತಾರೆ ಇದರಲ್ಲಿ ನಿಮಗೆ ಮಗುವಿನ ಗಾತ್ರ ಮತ್ತು ಒಟ್ಟಾರೆ ಆರೋಗ್ಯದ ಬಗ್ಗೆ ಪ್ರಮುಖ ಮಾಹಿತಿಗಳನ್ನು ನೀಡಲಾಗುತ್ತೆ ಇವುಗಳಲ್ಲಿ ಮಗುವಿನ ತಲೆಯ ಸುತ್ತಳತೆ ಹೊಟ್ಟೆಯ ಸುತ್ತಳತೆ ತೊಡೆಯ ಮೂಳೆಯ ಉದ್ದ ಮಗುವಿನ ಸುತ್ತ ಇರುವ ಆಮ್ನಿಯೋಟಿಕ್ ದ್ರವದ ಪ್ರಮಾಣ ಮಗುವಿನ ಪೊಸಿಷನ್ ಮತ್ತು ಮೂಮೆಂಟ್ಸ್ ಪ್ಲೆಸೆಂಟಾದ ಪೊಸಿಷನ್ ಮತ್ತು ಮೆಚುರಿಟಿಗಳನ್ನು ಪರೀಕ್ಷೆ ಮಾಡಲಾಗುತ್ತೆ ಸ್ನೇಹಿತರೆ ನಾವು ಮಗುವಿನ ಪೊಸಿಷನ್ ಬಗ್ಗೆ ತಿಳ್ಕೊಳ್ಳೋದಾದರೆ ಇಲ್ಲಿ ಇಂಪಾರ್ಟೆಂಟಾಗಿ ಮಗು ಬ್ರೀಚ್ ಪೊಸಿಷನಲ್ಲಿ ಇದೆಯಾ ಅಥವಾ ಹೆಡ್ ಓನ್ ಪೊಸಿಷನಲ್ಲಿ ಇದೆಯಾ ಹೇಳಿ ತಿಳ್ಕೊತಾರೆ ಬ್ರೀಚ್ ಪೊಸಿಷನಲ್ಲಿದ್ದರೆ ನಾರ್ಮಲ್ ಡೆಲಿವರಿ ಆಗೋದು ತುಂಬಾ ಕಷ್ಟ ಆಗಿರುತ್ತೆ ಸ್ನೇಹಿತರೆ ಸೊ ಈ ಸಮಯದಲ್ಲಿ ಸಿ ಸೆಕ್ಷನ್ ಡೆಲಿವರಿಯನ್ನು ಸಜೆಸ್ಟ್ ಮಾಡ್ತಾರೆ ಇನ್ನು ಪ್ಲೆಸೆಂಟಾದ ಪೊಸಿಷನ್ ಬಗ್ಗೆ ಮಾತಾಡಬೇಕಂದ್ರೆ ಪ್ಲೆಸೆಂಟಾ ಆ್ಯಂಟೀರಿಯರ್ ಪೊಸಿಷನ್ನಲ್ಲಿದೆಯಾ ಅಥವಾ ಪ್ಲಸೆಂಟಾ ಪೋಸ್ಟೀರಿಯರ್ ಪೊಸಿಷನ್ನಲ್ಲಿದೆಯಾ ಅಥವಾ ಪ್ಲಸೆಂಟಾ ಪ್ಲಿವಿಯಾ ಪೊಸಿಷನಲ್ಲಿ ಇದೆಯಾ ಅಂತ ಹೇಳಿ ತಿಳ್ಕೊತಾರೆ ಪ್ಲಸೆಂಟಾ ಪ್ಲಿವಿಯಾ ಅನ್ನೋದು ಒಂದು ಡೇಂಜರಸ್ ಸಿಮ್ಟಮ್ ಆಗಿದೆ ಸ್ನೇಹಿತರೆ ಇಲ್ಲಿ ಪ್ಲಸೆಂಟಾ ಏನು ನಮ್ಮ ಯುಟರಸ್ನ ಬಾಯಿ ಭಾಗವನ್ನು ಸಂಪೂರ್ಣವಾಗಿ ಮುಚ್ಚುತ್ತೆ ಈ ಈ ಒಂದು ಸಂದರ್ಭದಲ್ಲಿ ನಾರ್ಮಲ್ ಡೆಲ್ವರಿ ಅನ್ನೋದು ತುಂಬಾ ಕಷ್ಟ ಇರುತ್ತೆ ಸೊ ಈ ಸಂದರ್ಭದಲ್ಲಿ ನಮಗೆ ಸಿ ಸೆಕ್ಷನ್ ಡೆಲವರಿಯನ್ನು ಸಜೆಸ್ಟ್ ಮಾಡ್ತಾರೆ ಸ್ನೇಹಿತರೇನು ಜಿ ಬಿ ಎಸ್ ಟೆಸ್ಟ್ ಅನ್ನೋದು ಒಂದು ಯೂರಿನ್ ಟೆಸ್ಟ್ ಆಗಿದೆ ಇದನ್ನು ಯಾಕೆ ಮಾಡ್ತಾರೆ ಅಂತ ಹೇಳಿದ್ರೆ ಜನರಲಿ ನೈನ್ತ್ ಮಂತ್ ಆಫ್ ಪ್ರೆಗ್ನೆನ್ಸಿಯಲ್ಲಿ ನಮ್ಮ ಯುಟರಸ್ಸಲ್ಲಿ ಪಾಪೋದು ಗ್ರೋತು ಜಾಸ್ತಿ ಆಗ್ತಾ ಬರುತ್ತೆ ಸೊ ಇದರ ಪ್ರೆಷರ್ ನಮ್ಮ ಯುರೆತ್ರ ಮೇಲೆ ಬೀಳ್ತಾ ಇರುತ್ತೆ ಹಾಗಾಗಿ ನಮಗೆ ಕಂಪ್ಲೀಟಾಗಿ ಯೂರಿನ್ನ ಪಾಸ್ ಮಾಡೋಕ್ಕಾಗ್ತಾ ಇರಲ್ಲ ಪದೇ ಪದೇ ಯೂರಿನ್ಗೆ ಹೋಗ್ಬೇಕಂತ ಅನಿಸ್ತಾ ಇರುತ್ತೆ ಸೊ ಹೀಗಾಗಿ ನಮ್ಮ ಯುಟರಸ್ ಬಾಯಿ ಭಾಗದಲ್ಲಿ ಅಂದರೆ ಯುರಿನರಿ ಟ್ರ್ಯಾಕಲ್ಲಿ ನಮಗೆ ಸ್ಟ್ರೆಪ್ಟೋಕಾಕಸ್ ಬ್ಯಾಕ್ಟೀರಿಯಾ ಅನ್ನೋದು ಇನ್ಫೆಕ್ಷನ್ನ ಕಾಸ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ ಈ ಇನ್ಫೆಕ್ಷನ್ನು ಡೆಲಿವರಿ ಟೈಮಲ್ಲಿ ಪಾಪುಗೆ ಪಾಪುವಿನ ದೇಹಕ್ಕೆ ಪ್ರವೇಶ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಆದ್ದರಿಂದ ನಮ್ಮ ಯುರಿನ್ ಟ್ರ್ಯಾಕಲ್ಲಿ ಯಾವುದಾದ್ರು ಇನ್ಫೆಕ್ಷನ್ ಆಗಿದೆಯಾ ಈ ಒಂದು ಬ್ಯಾಕ್ಟೀರಿಯಾದ ಬೆಳವಣಿಗೆ ಆಗಿದೆಯಾ ಅಂತ ಹೇಳಿ ಚೆಕ್ ಮಾಡೋದಕ್ಕೆ ಈ ಒಂದು ಯುರಿನರಿ ಟೆಸ್ಟನ್ನು ಮಾಡ್ತಾರೆ ಥ್ರೂ ಔಟ್ ನಮ್ಮ ಪ್ರೆಗ್ನೆನ್ಸಿ ಪೀರಿಯಡಲ್ಲಿ ಕಾಮನ್ ಆಗಿ ನಮಗೆ ಯುರಿನ್ ಟೆಸ್ಟ್ ಮತ್ತು ಹಿಮೋಗ್ಲೋಬಿನ್ ಟೆಸ್ಟನ್ನು ಮಾಡ್ತಾರೆ ಸ್ನೇಹಿತರೆ ಇದು ಯಾಕೆ ಮಾಡ್ತಾರೆ ಅಂತ ಹೇಳಿದ್ರೆ ನಾನು ಈಗ ಆಲ್ರೆಡಿ ನಿಮಗೆ ಹೇಳಿರೋ ರೀತಿ ನಮಗೆ ಪ್ರೆಗ್ನೆನ್ಸಿ ಪೀರಿಯಡಲ್ಲಿ ಡಯಾಬಿಟಿಸ್ ಬರೋ ಚಾನ್ಸಸ್ ಇರುತ್ತೆ ಮತ್ತು ನಾವು ಅನಿಮಿಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ಈ ಎರಡೂ ಅಂಶಗಳನ್ನು ಸರಿಯಾಗಿದೆಯೋ ಇಲ್ವೋ ಅಂಥೇಳಿ ಮಾನಿಟರ್ ಮಾಡೋದಕ್ಕೆ ಈ ಟೆಸ್ಟ್ಗಳನ್ನು ಪ್ರತಿ ಹಂತದಲ್ಲೂ ಪ್ರತಿ ತಿಂಗಳಿನಲ್ಲೂ ಮಾಡ್ತಾರೆ ಸ್ನೇಹಿತರೆ ಇದಿಷ್ಟು ನಮ್ಮ ಗರ್ಭಾವಸ್ಥೆಯ ಅವಧಿಯಲ್ಲಿ ಪ್ರತಿ ಹಂತಗಳಲ್ಲೂ ಮಾಡುವಂತಹ ಇಂಪಾರ್ಟೆಂಟ್ ಟೆಸ್ಟ್ಗಳ ಮಾಹಿತಿಯಾಗಿದೆ ನಾವು ನೀಡಿರುವ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಮತ್ತು ಉಪಯುಕ್ತವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಲ್ಲವಾದಲ್ಲಿ ಡಿಸ್ಲೈಕ್ ಮಾಡಿ ಧನ್ಯವಾದಗಳು